ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಮಸಾಲೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಮಸಾಲೆ ರೊಟ್ಟಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ಟಷ್ಟು ಸಬ್ಬಸಿಗೆ, ನಾನಿಲ್ಲಿ ಸಣ್ಣ ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ, ಜೊತೆಗೆ ದಪ್ಪದು ಇದೆ, ಒಂದು 5-6 ಈರುಳ್ಳಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕರಿಬೇವು, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಜೀರಿಗೆ, 1 ದೊಡ್ಡ ಕಪ್ಪಷ್ಟು ಅಕ್ಕಿ ಹಿಟ್ಟು, ಬಿಸಿನೀರು ತೊಗೊಂಡಿದ್ದೀನಿ, ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ 1-2 ಇಡಿಯಷ್ಟು. ಫಸ್ಟು ಅನ್ನ ಹಾಕೋತಾ ಇದ್ದೀನಿ, ಚೆನ್ನಾಗಿ ಕಿವುಚ್ಕೋಬೇಕು. ಇದು ರಾತ್ರಿ ಅನ್ನ, ಇದು ಸ್ವಲ್ಪ ಕಿವುಚ್ಕೊಂಡ್ರೆ ರೊಟ್ಟಿ ಸ್ಮೂತಾಗಿ ಬರುತ್ತೆ. ಸಾಕಷ್ಟು ಕಿವುಚ್ಕೊಂಡ್ರೆ ಈಗ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ, 1/2 ಕೆಜಿ ಅಷ್ಟಿದೆ. ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ನಾವು ಮನೇಲೇ ಮಾಡಿಸ್ಕೊಂಡಿರೋಂಥದ್ದು, ಚೆನ್ನಾಗಿರುತ್ತೆ ಮನೇಲಿ ಮಾಡಿಸ್ಕೊಳ್ಳೋದ್ರಿಂದ. ರೇಷನ್ ಅಕ್ಕಿಲೇ ಮಾಡಿಸ್ಕೋಬೋದು, 1-2 ದಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ರೆಡಿಮೇಡ್ ಅಕ್ಕಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಸಾಕಷ್ಟು ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಬಿಸಿನೀರು ಹಾಕೋಬೇಕು. ಬಿಸಿನೀರನ್ನ ಸ್ವಲ್ಪನೇ ಹಾಕೋಬೇಕು, ಒಟ್ಟಿಗೆ ಒಂದ್ಸರಿ ಜಾಸ್ತಿ ಹಾಕೋಬಾರ್ದು. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಕಲಿಸ್ಕೋಬೇಕು. ಎಲ್ಲನೂ ಒಟ್ಟಿಗೆ ಕಲಿಸ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಕಲಿಸ್ಕೊಂಡು ಹಾಕೊಂಡ್ರೂ ಚೆನ್ನಾಗಿರುತ್ತೆ.
ತೀರಾ ತೆಳು ಆಗಿಬಿಟ್ರೆ ತಟ್ಟೋದಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ. ನಾನು ಈ ಹದಕ್ಕೆ ಕಲಸ್ಕೊಂಡಿದ್ದೀನಿ. ಸ್ವಲ್ಪ ನಾದ್ಕೋಬೇಕು, ಈ ಥರ ಚೂರು ಎಣ್ಣೆ ಹಾಕ್ಕೋಬೇಕು. ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ನಿಮ್ಗೆ ಎಷ್ಟು ಹೇಳಬೇಕು ಅಷ್ಟು ಹೇಳೋಕೆ ತಟ್ಕೋಬೋದು. ಲಟ್ಟೆ ನೀರು ಕೂಡ ಹೊತ್ಕೋಬೋದು. ಸಾಕು ಇಷ್ಟಾದ್ರೆ. ನಾನಿಲ್ಲಿ ತವನ ಬಿಸಿಗಿಟ್ಕೊಂಡಿದ್ದೀನಿ, ಹಾಕೋಬೇಕು. ತಕ್ಷಣಕ್ಕೆ ಮುಗಿಸ್ಕೋಬಾರ್ದು, ಮುರಿದೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಸ್ಮೂತ್ ಬೇಕು ಅಂದರೆ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ಗರ್ಗರಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಕ್ಕಿ ರೊಟ್ಟಿ ಅಂದರೆ. ಪ್ಲೈನ್ ರೊಟ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಮಸಾಲೆ ರೊಟ್ಟಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಬೇಕಾದ್ರೂ ತಟ್ಕೋಬೋದು. ಸಾಕು, ಇವಾಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ತೆಳುಗೆ ಬಂದಿದೆ ಅಂತ. ನಿಮ್ಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ಹಾಕೋಬೋದು. ಬಿಸಿ ಬಿಸಿ ಇದೆ. ತುಪ್ಪ ಜೊತೆಗೂ ಚೆನ್ನಾಗಿರುತ್ತೆ, ಆದರೆ ನಾನು ತುಪ್ಪ ತಿನ್ನಲ್ಲ. ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.